ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಬಂದಿದ ನ್ಯೂಸ್ ಏನಂದ್ರೆ, ಯು ವೆರಿ ತುಂಬಾ ವೆರಿ ಯಂಗ್, ನೀವು ನಿಮ್ ವಯಸ್ಸು ಆಲಲ್ಲ ಈ ರೋಲ್ಗೆ, ಹಾಗಾಗಿ ಮುಂದೆ ಇನ್ನೊಂದು ಅವಕಾಶ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ತಳ್ಬಿಟ್ರು. ಆಮೇಲೆ ಏನಾಯ್ತು, ನೀವಿಬ್ರು ಇದು ಉಳಿದ್ರಿ ಅಲ್ಲಿ. ನಮ್ಗೆ ಇದೇ ತರ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು, ಒಂದ್ ಡೈಲಾಗ್ ಕೊಟ್ಟರು. ಅಷ್ಟೊತ್ತಾಗಲೇ ನರಸಿಂಹ ಜೊತೆ ನಾಟಕ ಮಾಡಿದ್ದೆ ನಾನು. ದೇವು ನಾನು ಬರ್ಲಾ ಕಣೋ ಬರ್ಲಾ ಕಣೋ, ನನಗೆ ಒಬ್ಬನಿಗೆ ಹೋಗಿ ಭಯ. ಅದು ಸಿನಿಮಾ ಅಂತಂದ್ರೆ ನನಗೆ ಗೊತ್ತೇ ಇಲ್ಲ. ಏ ಬಾರೋ ಪರವಾಗಿಲ್ಲ, ಇಲ್ಲ ಬರ್ಲಾಗಂದ್ರೆ ನಾನು ಬೇಡ ಅಂದ್ ಸುಮ್ಮನೆ ಹೋಗೋಣ. ಕಂಪನಿಗೆ ಬಂದ್ರು ಮಾ ಸುಮ್ಮನೆ ಹೋಗೋಣ, ಯಾರಿಗೆ ಗೊತ್ತು ಏನು ಆಗಲ್ಲ ಬಾ ಹೋಗೋಣ ಅಂತ ಹೋಗಿದ್ದು. ಅಲ್ಲಿ ಇದೇ ತರ ನೀವು ಹೇಳಿದಾಗೆ ಲೆಫ್ಟ್ ನೋಡಿ ರೈಟ್ ನೋಡಿ ಹಿಂಗ್ ನೋಡಿ ತೆಗೀರಿ ಅಂತ ಬಾಲಾಜಿ ಸಿಂಗ್ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ರು, ಅವರು ಹಿಂಗ್ ಕೂತಿದ್ರು. ಆ ಆಯ್ತು ಅಂದ್ರು. ನರಸಿಂಹ ಇನ್ನೇನೋ ಡೈಲಾಗ್ ಕೊಟ್ರು, ಏಯ್ ಸರಿಯಾಗಳು ರವಿ ನಟಿಗಳು ಅಂತ ಅವನ. ಯಾಕಂದ್ರೆ ನಾನು ಹೀರೋ ಆಗಿ ಸೆಲೆಕ್ಟ್ ಆದೆ, ದೇವರಾಜ್ ವಿಲನ್ ಆಗಿ ಸೆಲೆಕ್ಟ್ ಆದ ಆ ಸಿನಿಮಾಕ್ಕೆ. ಸೊ ನೀವಿಬ್ರು ಸೆಲೆಕ್ಟ್ ಆಗಿದ್ದು ಒಂದೇ ಸಿನಿಮಾದಲ್ಲಿ? ಒಂದೇ ಸಿನಿಮಾ, ತ್ರಿಶೂಲ. ಆಯ್ತು, ಶೂಟಿಂಗ್ ಆಯ್ತು, ಎಲ್ಲ ಆಯ್ತು, ಸಿನಿಮಾ ಆಚೆಗೆ ಬರಲಿಲ್ಲ, ರಿಲೀಸ್ ಆಗ್ಲಿಲ್ಲ. ರಿಲೀಸ್ ಆಗ್ಲಿಲ್ಲ, ರೈಟ್ ಅವಿನಾಶ್. ಅದಾದ ನಂತರ ನೀವು ಸಂಕೇತ್ ಹೋಗ್ತೀರಿ, ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಶುರು ಮಾಡ್ತೀರಿ, ಆ ಶಿಫ್ಟ್ ಹೇಗಾಯ್ತು? ಬ್ಯಾರಿಸ್ಟರ್ ಅಂತ ನಾಟಕ ಮಾಡಿದ್ರು, ಅಂದ್ರೆ ಅನಂತ್ ನಾಗ್ ಅವ್ರು ಮಾಡಿದ್ರು ಬ್ಯಾರಿಸ್ಟರ್ ರೋಲ್. ಅನಂತ್ ನಾಗ್ ಅವರು, ಅರುಂಧತಿ ಅವರು, ರಮೇಶ್ ಭಟ್ ಅವರು ಮುಖ್ಯ ಪಾತ್ರ ಮಾಡಿದ್ರು. ಅವ್ರು ಸ್ಪಂದನಾಗೋಸ್ಕರ ನಾಟಕ ಮಾಡಿದ್ರು, ಸ್ಪಂದನ ಬ್ಯಾಂಡರ್ ಅಂದ್ರೆ ನಾಟಕ ಮಾಡಿದ್ರು. ಆಗಲೇ ನಾನು ಅನಂತ್ ನಾಗ್ ಅವ್ರು ಶಂಕರ್ ನಾಗ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೆ, ಯಾಕಂದ್ರೆ ಒಂದೊಂದು ಕಾಲದಲ್ಲಿ ನೋಡಿದ್ದೆ. ಅನಂತ್ ನಾಗ್ ಬಗ್ಗೆ ಹಂಸಗೀತೆ ಅಂತ ನಾನು ಅವ್ರ ದೊಡ್ಡ ಫ್ಯಾನ್ ನಾನು. ಅಂದ್ರೆ ನಮ್ಗೆಲ್ಲ ಒಂದು ರೀತಿ ಇನ್ಸ್ಪಿರೇಷನ್ ಅನಂತ್ ನಾಗ್ ಅವರು. ನಮ್ಗೆ ಫಸ್ಟ್ ಟೈಮು ನಾಟಕ ರಿಹರ್ಸಲ್ಗೆ ಅಂತ ನಮ್ಮ ಬ್ಯಾರಿಸ್ತರ್ಗೆ ಬಂದರು, ಫೋರ್ಟ್ ಹೈಸ್ಕೂಲ್ ಅಲ್ಲಿ ರಿಹರ್ಸಲ್. ನಂಗೆ ಅವ್ರು ನೋಡೋದೇ ಒಂದು ದೊಡ್ಡ ಖುಷಿ ನನಗೆ. ಶಂಕರ್ ನಾಗ್ ನಿರ್ದೇಶನ ನಾಟಕದಲ್ಲಿ ನಮ್ಮನ್ನು ಭಾಗಿ ಮಾಡಿಕೊಂಡ್ರು, ಅಂದ್ರೆ ಬ್ಯಾಕ್ ಸ್ಟೇಜ್. ನೀವೇನ್ ಮಾಡ್ತೀರಾ, ಏನ್ ಕೊಟ್ರು ಮಾಡ್ತೀನಿ, ಆಕ್ಟಿಂಗ್ ಎಲ್ಲ ಜಾಗ ಇಲ್ಲ ಅಂದ್ರು. ಸದ್ಯ ಬಿಟ್ಟರೆ ಸಾಕು, ಇವ್ರ ಮುಂದೆ ನಾನೇನು ಆಕ್ಟ್ ಮಾಡಲಿ ಅಂತ. ನನಗೆ ಕೊಟ್ಟಿದ್ದ ಕೆಲಸ ಏನು ಅಂದ್ರೆ, ಅನಂತ್ ನಾಗ್ ಅವ್ರಿಗೆ ಪ್ರಾಂಪ್ಟಿಂಗ್ ಮಾಡ್ಬೇಕು ನಾನು. ಅನಂತ್ ನಾಗ್ ಅವರು ಒಂದ್ ವೇಳೆ ಅವ್ರ ಡೈಲಾಗ್ ಬರ್ತಾರೆ, ಹಂಗೆ ಅವ್ರ ಕಂಡ್ರೆ ಭಯಂಕರವಾದ ಭಯ, ಯಾಕಂದ್ರೆ ಯಾವಾಗ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ನಡ್ಕೊಂಡು ನಿಂತಿರುವ ಸೈಡ್ ಅಲ್ಲಿ ಫಾರ್ಚುನೇಟ್ಲಿ 7 ಶೋ ಮಾಡಿದ್ವಿ, 7 ಶೋ ನಲ್ಲೂ ಅನಂತ್ ನಾಗ್ ಒಂದ್ ಸರಿನೂ ಒಂದ್ ಪದನೂ ತಪ್ಪಲಿಲ್ಲ. ನಾನು ಬದುಕೊಂಡೆ. ಅದಾದ್ಮೇಲೆ ಏಯ್ ಸಂಕೇತಕ್ಕೆ ಬರ್ತೀಯನೋ ಅಂತ ಕೇಳಿದ್ರು ಶಂಕರ್ ನಾಗ್ ಅವರು. ಬರ್ತೀನಿ ಹಿಂದೆ ಅಲ್ಲಿಂದ ಸಂಕೇತಕ್ಕೆ ಹೋದೆ. ಸೊ ಬ್ಯಾಕ್ ಸ್ಟೇಜ್ ಅಂದ್ರೆ ಏನೇನ್ ಮಾಡ್ತಾರೆ? ಬ್ಯಾಕ್ ಸ್ಟೇಜ್ ಒಂದು ಪ್ರಾಂಪ್ಟಿಂಗ್, ಆಮೇಲೆ ಬೇರೆ ಪ್ರಾಂಪ್ಟಿಂಗು, ಆಮೇಲೆ ಈಗ ಅದಾದ್ಮೇಲೆ ಶಂಕರ್ ಆಗಿ ನೋಡಿ ಸ್ವಾಮಿ ನಾವು ವಿರುದ್ಧ ನಾಟಕ ಮಾಡಿದ್ರು. ಆ ನೋಡಿ ಸ್ವಾಮಿ ನಾವು ವಿರುದ್ಧ ಹೇಗೆ ನಾಟಕದಲ್ಲಿ ಪ್ರಾಪರ್ಟೀಸ್, ಮೂವಬಲ್ ಪ್ರಾಪರ್ಟೀಸ್ ಎಲ್ಲ, ಅದು ಮನೆ ಆಗುತ್ತೆ, ಹೋಟ್ಲ್ ಆಗುತ್ತೆ, ಎಲ್ಲ ನೋಡಿದಿರಲ್ಲ ಅದನ್ನ. ಸೊ ಅದನ್ನೆಲ್ಲ ಪ್ಲೇಸ್ಮೆಂಟ್ ಹೇಳಿದ್ರೆ ನಮ್ದು ಅದೇ ಕೆಲಸ ಹಿಂದ್ಗಡೆಯಿಂದ. ರೈಟ್, ನಿಮ್ಮ ಸಂಕೇತ್ ಸ್ಪಂದನ ಗೆಳೆಯರು ಕೆಲವರು ಮಾತಾಡಿದ್ದಾರೆ ನೋಡಿ ನಮ್ಮ ಟೆಂಟ್ ಅಲ್ಲಿ. ಯಾರು ಇರ್ಬೋದು? ಜೇಶ್ವರಿನಾ? ಅಲ್ವಲ್ಲ, ಬಳೆ ಇರ್ಬೇಕು ಜೇಶ್ವರಿ ಕೈನಲ್ಲಿ. ತುಂಬಾ ಯಾರದ ಕೈ ಇದು ಗೊತ್ತಾಗ್ತಿಲ್ವಲ್ಲ. ಇಟ್ಸ್ ಅ ಮೇಲ್. ಇಟ್ಸ್ ನಾಟ್ ಎ ಮೇಲ್. ಇಟ್ಸ್ ನಾಟ್ ಎ ಮೇಲ್. ನೋ, ತುಂಬಾ ಚಿಕ್ಕದಾಗಿದೆ. ಮೇಲ್ ಅಲ್ಲ. ಸರಿ, ಯಾರು ಗೊತ್ತಾಗ್ತಿಲ್ಲ? ಪುಟ್ಟು ಹುಡುಗಿ ಗಾಯತ್ರಿ. ಪುಟ್ಟಿ, ಅಂದ್ಕೊಂಡೆ ಇರ್ಬೋದೇನು ಅಂತ. ವಾಟ್ ಎ ಸರ್ಪ್ರೈಸ್, ಸೋ ಸ್ವೀಟ್ ಆಫ್ ಯು ಟು ಕಮ್. ಎಸ್ ಪ್ಲೀಸ್, ಓವರ್ ಟು ಯು. ಇವನ ಕನ್ನಡ ಭಾಷೆ, ಕನ್ನಡ ಅಯ್ಯೋ ಕನ್ನಡ ಡೈಲಾಗ್ ನ ನೀವ್ ಕೇಳಬೇಕು ಅಂದ್ರೆ ಫುಲ್ ಇಂಗ್ಲಿಷ್ ನಲ್ಲೇ ಹೇಳೋನು ಕನ್ನಡ ಡೈಲಾಗ್. ಇವನ್ಗೆ ನಾನು ಕನ್ನಡ ಹೇಳ್ಕೊಡೋ ಅಂತ ಜವಾಬ್ದಾರಿ ನಚ್ಚಿ ನಂಗೆ ಕೊಟ್ಟಿದ್ದ. ಜೊತೆಗೆ ಇವನ್ಗೆ ಡೈಲಾಗ್ ಗಳನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಡ್ತಾ ಇದ್ದೆ ನಾನು. ಕನ್ನಡ ಡೈಲಾಗ್, ಕನ್ನಡ ಡೈಲಾಗ್ ನ ಇಂಗ್ಲಿಷ್ ನಲ್ಲಿ ಬರ್ಕೊಡ್ತಾ ಇದ್ದೆ. ಇವನು ಉಚ್ಚಾರಣೆಯನ್ನ ತಿದ್ದುತ್ತಾ ಇದ್ದೆ. ಹೀಗೆ ನಮ್ಮಿಬ್ರ ಜರ್ನಿ ಶುರು ಆಗಿದ್ದು. ಅರುಂಧತಿ ನಾಗ್ ಏನ್ ಹೇಳ್ತಿದ್ರು ಇವ್ರ ಕನ್ನಡ ಬಗ್ಗೆ? ದಯವಿಟ್ಟು ನೀನ್ ಡೈಲಾಗ್ ಕನ್ನಡ ಕೇಳಕ್ಕಾಗಲ್ಲ ಕಣೋ, ಸುಮ್ನೆ ಇರೋನು ಅವ್ರು ನನಗೆ ಮಾತಾಡ್ಲೇ ಬೇಡ ಅಂತ ಬಯ್ಯೋರು ಅವರು ಯಾವಾಗ್ಲೂ. ಹೀಗೆ ನೀನು ನಿನ್ ಕನ್ನಡನೋ ಇದು ಕನ್ನಡನೋ ಇಂಗ್ಲಿಷೋ ಇದ್ರೆ ಒಂದು ಗೊತ್ತಾಗಲ್ಲ ಅನ್ನೋರು. ಮೋರ್ ಇಂಪಾರ್ಟೆಂಟ್ ಅಂದ್ರೆ ನಾಟಕ ಇರ್ಲಿ ಇಲ್ದೆ ಹೋಗ್ಲಿ, ರಿಹರ್ಸಲ್ ಇರ್ಲಿ ಇಲ್ದೆ ಹೋಗ್ಲಿ, ಅಲ್ಲಿ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲು ಮೇಲೆ ಕೂತ್ಕೊಂಡು ಹರಟೆ ಹೊಡಿ. ಫ್ರೆಂಡ್ಸ್ ಇರ್ಬೇಕು ನಿಮ್ ತರ, ಅವ್ರ ತರ, ಅವ್ರ ತರ ಸಿಕ್ಬಿಟ್ರೆ ಜಗ್ಗಿ ಬೋಯ್. ರಾಮಕೃಷ್ಣ ಸರ್ ಬನ್ನಿ ಸರ್, ಬನ್ನಿ ಬನ್ನಿ. ಆ ಮೈ ಗಾಡ್, ಓವರ್ ಟು ಯು ಗೈಸ್. ಎಸ್, ಅವಿನಾಶ್ ಅವರು ಬಹಳ ವರ್ಷಗಳಿಂದ ಪರಿಚಯ, ತುಂಬಾ ಸಂಭಾವಿತ, ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿ. ತುಂಬಾ ಸಂಭಾವಿತನ ಏನಮ್ಮ? ಸ್ವಲ್ಪ ಅವ್ರು ತುಂಬಾ ಜನ ಸ್ವಲ್ಪ ಅಂತಿದ್ರ ಎಲ್ಲೋ ಮಧ್ಯದಲ್ಲಿ ಇದೆಯಪ್ಪ ನೀನು. ಹೇಳಿ. ನಮ್ಮ ಅನುಭವ ಹೇಳ್ತಾರೆ ಅವರು. ಮಣ್ಣಿನ ದೋಣಿ ಅನ್ನೋ ಒಂದು ಚಿತ್ರದಲ್ಲಿ ಬಹಳ ವರ್ಷಗಳ ನಂತರ, ನಾನು ಅರ್ಲಿ ಸ್ಟೇಜಸ್ ಹೇಳ್ತಾ ಇಲ್ಲ, ಎಷ್ಟೋ ವರ್ಷಗಳಾದ್ಮೇಲೆ ಅವರು ತುಂಬಾ ದೊಡ್ಡ ನಟನಾಗಿದ್ರು, ತುಂಬಾ ಬ್ಯುಸಿ ಆಗಿದ್ರು,
ಆಗ ಒಂದು ಮಣ್ಣಿನ ದೋಣಿ ಅನ್ನೋ ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು. ಇವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆಕ್ಷನ್ ಅಂತ ಡೈರೆಕ್ಟರ್ ಹೇಳಿದ್ಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂದ್ರೆ ಅದು ಆಕ್ಚುಲಿ ಡೈರೆಕ್ಟರ್ ಕೂಡ ಕಟ್ ಅಂತ ಹೇಳಲಿಲ್ಲ. ಇವ್ರು ಎಷ್ಟು ಮಾಡ್ತಾರೋ ಮಾಡ್ಲಿ ಅಂತ ಬಿಟ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆಮೇಲೆ ನಂತರ ನಾನು ಅವ್ರಿಗೆ ಹೋಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು ಅಂತ ಹೇಳೋಣ ಅಂತ ಹೋದೆ. ಅವರು ಸರಿಯಾಗಿ ಬಂತ ರಾಮಕೃಷ್ಣ ಅಂದರು. ನನಗೆ ಬಹಳ ಏನಿದು ಇಷ್ಟು ಚೆನ್ನಾಗಿ ಮಾಡಿದಂಥ ನಟ ಸರಿಯಾಗಿ ಬಂತ ಅಂತ ಕೇಳ್ತಾರಲ್ಲ ಅಂತ ನನಗೆ ತುಂಬಾ 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 ಸಂತೋಷ ಆಯ್ತು ಇವ್ರ ಬಗ್ಗೆ. ಎಸ್ ಜಗ ಅವರೇ, ಸಂಕೇತ್ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಕಡೆನೂ ಬರುವಂತ ಬ್ಯಾಕ್ ಸ್ಟೇಜ್ ಅಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ, ಬಟ್ ಕೈ ಹಾಕೊಂಡು ಬಂದ ಎಲ್ಲದಕ್ಕೆ. ಈ ನೋಡಿ ಸ್ವಾಮಿನಲ್ಲಿ ನಾವು ಸ್ಟೇಜ್ ಚೇಂಜ್ ಮಾಡ್ಬೇಕಾದ್ರೆ ಹೆಲ್ಪ್ ಬೇಕು, ಅಲ್ಲ ಅದಕ್ಕೆ ಲಾಕ್ ಹಾಕ್ಬೇಕು. ಆ ತರದೆಲ್ಲ ಕೆಲಸಗಳಿರು, ಅದಕ್ಕೆಲ್ಲ ನಮಗೆ ಇವನ್ ರೈಟ್ ಹ್ಯಾಂಡ್ ತರ ಜೊತೆಲಿ ಇರುವನು. ಆಮೇಲೆ ಹಾಗೆ ನಾವು ಬ್ಯಾಕ್ ಸ್ಟೇಜ್, ಅದು ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ನಾವೆಲ್ಲ ಸೇರ್ತೀವಿ ಅನ್ನೋದೇ ಒಂದು ಉದ್ದೇಶ. ಇವನ್ ಕೆಲಸ ಇರಲಿ ಕೆಲಸ ಇರಲಿ, ಅವ್ನು ಶೂಟಿಂಗ್ ಇರಲಿ ಇಲ್ದೆ ಹೋಗ್ಲಿ, ನಾಟಕ ನಡೀತಾ ಇದೆ ಅಂದ್ರೆ ಬಂದ್ಬಿಡೋಣ. ಒಂದೇ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ನಾಟಕ ಮುಗಿತಾ ಇತ್ತು, ಆಮೇಲೆ ಪಾರ್ಟಿ ನೋಗಿಟ್ಟು ಆಗ್ತಾ ಇತ್ತು, ಕೊನೆಗೆಲ್ಲ ಡಿಸ್ಬರ್ಸ್ ಆಗ್ತಾ ಇದ್ವಿ. ಆ ತರ ನಮ್ಮ ಸ್ನೇಹ ಶುರು ಆಗಿತ್ತು. ತ್ರಿಶೂಲ ಸಿನಿಮಾ ಮಾಡಿದಾಗ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ, ರವಿ ದೇವರಾಜ್, ಆಮೇಲೆ ನಾನು ಮತ್ತೆ ಸುಂದರ್ ರಾಜ್, ಅವನ ನಾಲ್ಕು ಜನ ಮೇಜರ್. ರೂಪಾದೇವಿ ಅವರು ಹೀರೋಯಿನ್ ಆಗಿದ್ರು. ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಒಂದು ಗುರಿ ಸಾಧಿಸಬೇಕು ಅಥವಾ ಯಾವ್ದೊಂದು ವೃತ್ತಿನ ನಾನು ಮುಂದೆ ಬರಬೇಕು ಅಂತಂದ್ರೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಆಮೇಲೆ ಸಣ್ಣ ಪುಟ್ಟ ಏರಿಳಿತಗಳು ಬರುತ್ತೆ, ಆಮೇಲೆ ಸಣ್ಣ ಗುಡ್ಡ ಬರುತ್ತೆ, ಅದು ತಿಳಿಬೇಕು. ಅದು ಸಕ್ಸಸ್ ಆದ್ಮೇಲೆ ಒಂದು ಬೆಟ್ಟ ಸಿಗುತ್ತೆ, ಅದು ತಿಳಿಬೇಕು. ಆಮೇಲೆ ಒಂದು ದೊಡ್ಡ ಪರ್ವತ ಸಿಗುತ್ತೆ, ಆ ಪರ್ವತನ ಹತ್ತಿ ಇಳಿದಾಗ ಈತ ಒಂದು ಸೀಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಎಂಡಿಂಗ್ ಪಾಯಿಂಟ್ ಈ ಸೆಗ್ಮೆಂಟ್ಗೆ. ಈ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.